ಅದಕ್ಕೆ ನಾವು ಏನು ಮಾಡ್ತಿದ್ದೀವಿ, ಎಲ್ಲೆಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ ಅವರನ್ನು ಗುರುತಿಸಿ ಚೆಕ್ ಮಾಡ್ತೀವಿ, ಆಕ್ಟಿವಿಟಿ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ. ಈಗ ಎಲ್ಲೆಲ್ಲಿ ಅವರವ್ರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡೋಕ್ಕೆ ಈಗಾಗಲೇ ಹೇಳಿದ್ದೀವಿ. ರಿಪೋರ್ಟ್ ಬಂದ ತಕ್ಷಣ ನಮಗೆ ಒಂದು ಅಂದಾಜು ಸಿಗ್ತದೆ. ಸರ್, ಕೇಂದ್ರ ಸರ್ಕಾರ ಕೆಲವೊಂದು ಜನ ಇದ್ದ ಶಾಸಕರು, ಕೆಲವು ಜನ ಹೋಮ್ ಮಿನಿಸ್ಟರ್ ಅದೆಲ್ಲ ಮುಖ್ಯಮಂತ್ರಿಗಳು ನೋಡ್ಕೊಳ್ತಾರೆ. ನಾನೇ ಎರಡು ತಪ್ಪು. ನಾವು ಅಕ್ರಮ ವಲಸೆಗಾರರಿಂದ ಬರುವಂತಹ ಸಮಸ್ಯೆನ ನಿಭಾಯಿಸಬೇಕು, ಕೇಂದ್ರಕ್ಕೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅನ್ನೋದನ್ನು ಮಾತ್ರ ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಎನ್ ಆರ್ ಸಿ ಬಗ್ಗೆ ಏನು ಮಾತನಾಡೇ ಇಲ್ಲ, ಯಾವುದೇ ಥರ ತೊಂದರೆ ಇಲ್ಲ. ಅದು ರಾಷ್ಟ್ರೀಯ ನೀತಿ, ಅದು ರಾಷ್ಟ್ರೀಯ ನೀತಿ ಆದಾಗ ಅದರ ಅನ್ವಯ ನಾವು ಕೆಲಸವನ್ನು ಮಾಡ್ತೀವಿ. ಎಲ್ಲ ವಿಚಾರಗಳು ಮುಖ್ಯಮಂತ್ರಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ದಟ್ ಇಸ್ ಮೈ ಆನ್ಸರ್. ಸರ್, ನಿನ್ನೆ ಕೇಂದ್ರ ಸರ್ಕಾರ ದೇಶದ ಆಂತರಿಕ ವಿಚಾರ ಬಿಟ್ಟು ಬರೀ ವಿದೇಶದ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದೆ, ಆಂತರಿಕ ವಿಚಾರ ಬಗ್ಗೆ ಗಮನ ಕೊಡಿಸ್ತಲ್ಲ. ನನ್ನ ಪ್ರಶ್ನೆ ಮುಗಿದಿಲ್ಲ ಸರ್. ಜಿ ಡಿ ಪಿ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಇದರಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಾಗಿ ಗಮನ ಹರಿಸ್ತಲ್ಲ. ಬರೀ ವಿದೇಶದ ಬಗ್ಗೆ, ನಮ್ಮ ಪಾಕಿಸ್ತಾನದ ಬಗ್ಗೆ, ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀವಿ. ಇದ್ರ ಬಗ್ಗೆ ತಮ್ಮ ಕಮೆಂಟ್ ಅಭಿಪ್ರಾಯ ತಪ್ಪಿದೆ. ಈಗ ಜಿ ಡಿ ಪಿ ಆರ್ಥಿಕ ಇದೆಲ್ಲ ಡೌನ್ ಆಗಿದೆ ಸರ್, ಅದ್ರ ಬಗ್ಗೆ ಜಿ ಡಿ ಪಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಭಾವಗಳು ನಮ್ಮ ಜಿ ಡಿ ಪಿ ಮೇಲೂ ಆಗ್ತವೆ. ಅದಕ್ಕೆ ಆಂತರಿಕವಾಗಿ ಏನೆಲ್ಲ ಕ್ರಮ ತೆಗೆದುಕೋಬೇಕು, ಟ್ಯಾಕ್ಸ್ ಕನ್ಸೆಷನ್ನು, ಮೋರ್ ಮನಿ ಇನ್ ದ ಮಾರ್ಕೆಟ್, ಆರ್ ಬಿ ಐ ರೆಗ್ಯುಲೇಷನ್, ಹಲವಾರು ಕ್ರಮಗಳನ್ನು ಪ್ರತಿ ತಿಂಗಳು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಅದೇ ಸಾಕ್ಷಿ, ನಾವು ಅದು ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಡೌನ್ವರ್ಡ್ ಟ್ರೆಂಡ್ ಮತ್ತು ಅಪ್ವರ್ಡ್ ಟ್ರೆಂಡ್ ಆಗ್ತದೆ. ಜಿ ಡಿ ಪಿ ಗ್ರೋತ್ ಖಂಡಿತವಾಗೂ ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತದೆ. ಅದರ ಬಗ್ಗೆ ಯಾರು ಅನುಮಾನ ಪಡುವಂಥ ಅವಶ್ಯಕತೆ ಇಲ್ಲ. ಜಿ ಡಿ ಪಿ ಡೌನ್ ಆಗೋಕ್ಕೆ ಇಂಟರ್ನ್ಯಾಷನಲ್ ಅಫೇರ್ ಕಾರಣನೋ ಅಥವಾ ನಮ್ಮ ಇಂಟರ್ನಲ್ ಅಫೇರ್ ಕಾರಣ ಅಂತ ಕೇಳ್ತಾ ಇದ್ದಾರೆ ಸರ್. ಅದನ್ನು ಬೋತ್ ಈಗ ಇಂಟರ್ನ್ಯಾಷನಲ್ ಆ್ಯಂಡ್ ಇಂಟರ್ನಲ್ ಎರಡೂ ಕೂಡ ಬೆಳವಣಿಗೆ. ಚೈನಾದಲ್ಲಿ ಅತ್ಯಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಜಿ ಡಿ ಪಿ ಇತ್ತು, ಅದೀಗ ಅತ್ಯಂತ ಲೋವೆಸ್ಟ್ ಆಗಿ ಬರ್ತಾ ಇದೆ. ಹೀಗಾಗಿ ಒಟ್ಟಾರೆ ಹಿಂಜರಿತ ಪಾಕಿಸ್ತಾನ ಹಿಂಜರಿತ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದು ನಾವು ನೋಡ್ತೇವೆ. ನೀವು ಸ್ವಲ್ಪ ಎಕಾನಮಿಯನ್ನು ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಎರಡು ಥರದ ದೇಶಗಳಿದ್ದಾವೆ, ಈಗ ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ. ಡೆವಲಪ್ಡ್ ಕಂಟ್ರಿ ಅಲ್ಲಿ ಆಗುತ್ತಿರುವಂಥ ಎಕನಾಮಿಕ್ ಆಕ್ಟಿವಿಟಿ ಮತ್ತು ಡೆವಲಪಿಂಗ್ ಆಗುವಂಥ ಎಕನಾಮಿಕ್ ಆಕ್ಟಿವಿಟಿ ಎರಡೂ ಕೂಡ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇನ್ಫ್ಲೂಯೆನ್ಸ್ ಆನ್ ದ ಎಕನಾಮಿಕ್ಸ್. ಡಿಸ್ರೇಲಿ ಅನ್ನೋನು ಅವನು ಹೇಳಿದ್ದಾನೆ, ದೇರ್ ಇಸ್ ನೋ ಮ್ಯಾಜಿಕ್ ಇನ್ ಎಕನಾಮಿಕ್ಸ್, ದೇರ್ ಇಸ್ ಓನ್ಲಿ ರಿಸಲ್ಟ್ಸ್ ಅಂತ. ಹೀಗಾಗಿ ಅದು ಆಕ್ಟಿವಿಟಿ, ಇಟ್ಸ್ ಆಕ್ಟಿವಿಟಿ, ಟೋಟಲ್ ಹ್ಯೂಮನ್ ಆಕ್ಟಿವಿಟಿ. ನಿನ್ನೆಯಿಂದನೇ ಮುಖ್ಯಮಂತ್ರಿಗಳು ಜೊತೆಗೆ ನಾವು ಅಡ್ಮಿನಿಸ್ಟ್ರೇಷನ್ ಪ್ರೊಜೆಕ್ಟ್ ಮಾಡ್ಬೇಕು, ಅದೇ ಚರ್ಚೆ ಪೊಲಿಟಿಕ್ಸ್ಗಿಂತ. ನಿನ್ನೆಯಿಂದನೇ ಮುಖ್ಯಮಂತ್ರಿಗಳು ಜೊತೆಗೆ ನಾವು ಅಡ್ಮಿನಿಸ್ಟ್ರೇಷನ್ ಸರ್ ಸರ್ ಚಂದ್ರ ಮುಂಬಂತೆ ಯಾವ ಚಾನ್ಸ್ ಮೊಬೈಲ್
ಸರ್ ಸರ್ ಚಂದ್ರಣ್ಣ ಮುಂಬಡದಂತೆ ಯಾವ ವಿರಾಜೋ ಅತಿ ಪೌರುಷಃ ಸ್ವಜಾತೋ ಅಚ್ಚರಿಷ್ಯತ ಪಶ್ಚಾತ್ ಭೂಮಿಮತತ್ ಪುನಃ ಯತ್ಪುರುಷೇಣ ಅವಿಷಾ ದೇವಾನಿಕೃನ್ವಸನ್ವಸ ವಸಂತೋಸ್ಯ ಶ್ರೀರಾಜ್ಯಂ ಭೀಷ್ಮಾ ಯುಧ್ಮಸ್ಯ ರಕ್ತವಿಹೆ ಸಪ್ತಸ್ಯ ನಾರಿಣಿ ಸಪ್ ಇಂದಿಗ್ ಸರ್ ಕೊಡ್ರಿ ನೀವು ಹೇಳ ಓಂ ಶಾಂತಿ ಶಾಂತಿ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9901821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಇಲ್ಲ, ಹಂಗೆ ಅಂದಾಜು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲೆಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ ಅವರನ್ನು ಗುರುತಿಸಿ ಚೆಕ್ ಮಾಡ್ತೀವಿ, ಆಕ್ಟಿವಿಟಿ ಮ್ಯಾಪಿಂಗ್ ಮಾಡ್ತಾಯಿದ್ದೀವಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ. ಈ ಎಲ್ಲೆಲ್ಲಿ ಅವರವ್ರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡೋಕ್ಕೆ ಈಗಾಗಲೇ ಹೇಳಿದ್ದೀವಿ. ರಿಪೋರ್ಟ್ ಬಂದ ತಕ್ಷಣವೇ ನಮಗೆ ಒಂದು ಅಂದಾಜು ಸಿಗ್ತದೆ. ಸರ್, ಕೇಂದ್ರ ಸರ್ಕಾರ ಶಾಸಕರು ಕೆಲವು ಜನ ಎಲ್ಲ ಮುಖ್ಯಮಂತ್ರಿಗಳು ನೋಡ್ಕೊಳ್ತಾರೆ. ನಾನೇ ಎರಡು ತಪ್ಪು, ನಾವು ಅಕ್ರಮ ವಲಸೆಗಾರರಿಂದ ಬರುವಂತಹ ಸಮಸ್ಯೆನೆ ನಿಭಾಯಿಸಬೇಕು, ಕೇಂದ್ರಕ್ಕೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅನ್ನೋದ್ ಮಾತ್ರ ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಎನ್ ಆರ್ ಸಿ ಬಗ್ಗೆ ಏನು ಮಾತಾಡೇ ಇಲ್ಲ, ಯಾವುದೇ ಥರ ತೊಂದರೆ ಇಲ್ಲ. ಅದು ರಾಷ್ಟ್ರೀಯ ನೀತಿ, ಅದು ರಾಷ್ಟ್ರೀಯ ನೀತಿ ಆದಾಗ ಅದರ ಅನ್ವಯ ನಾವು ಕೆಲಸವನ್ನು ಮಾಡ್ತೀವಿ. ಎಲ್ಲ ವಿಚಾರಗಳು ಮುಖ್ಯಮಂತ್ರಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ದಟ್ ಇಸ್ ಮೈ ಆನ್ಸರ್. ಸರ್, ನಿನ್ನೆ ಕೇಂದ್ರ ಸರ್ಕಾರ ದೇಶದ ಆಂತರಿಕ ವಿಚಾರ ಬಿಟ್ಟು ಬರೀ ವಿದೇಶದ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದೆ, ಆಂತರಿಕ ವಿಚಾರದಲ್ಲಿ ಗಮನ ಕೊಡಿಸ್ತಲ್ಲ. ನನ್ನ ಪ್ರಶ್ನೆ ಮುಗಿದಿಲ್ಲ ಸರ್. ಜಿ ಡಿ ಪಿ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಇದರಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಾಗಿ ಗಮನ ಹರಿಸ್ತಲ್ಲ. ಬರೀ ವಿದೇಶದ ಬಗ್ಗೆ, ನಮ್ಮ ಪಾಕಿಸ್ತಾನದ ಬಗ್ಗೆ, ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀವಿ. ಇದ್ರ ಬಗ್ಗೆ ತಮ್ಮ ಕಮೆಂಟ್ ಅಭಿಪ್ರಾಯ ತಪ್ಪಿದೆ. ಈಗ ಜಿ ಡಿ ಪಿ ಆರ್ಥಿಕ ಇದೆಲ್ಲ ಡೌನ್ ಆಗಿದೆಲ್ಲ ಸರ್, ಅದ್ರ ಬಗ್ಗೆ ಜಿ ಡಿ ಪಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಭಾವಗಳು ನಮ್ಮ ಜಿ ಡಿ ಪಿ ಮೇಲೂ ಆಗ್ತವೆ. ಅದಕ್ಕೆ ಆಂತರಿಕವಾಗಿ ಏನೆಲ್ಲ ಕ್ರಮ ತೆಗೆದುಕೋಬೇಕು, ಟ್ಯಾಕ್ಸ್ ಕನ್ಸೆಷನ್ನು, ಮೋರ್ ಮನಿ ಇನ್ ದ ಮಾರ್ಕೆಟ್, ಆರ್ ಬಿ ಐ ರೆಗ್ಯುಲೇಷನ್, ಹಲವಾರು ಕ್ರಮಗಳನ್ನು ಪ್ರತಿ ತಿಂಗಳು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಅದೇ ಸಾಕ್ಷಿ, ನಾವು ಒಂದು ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಡೌನ್ವರ್ಡ್ ಟ್ರೆಂಡ್ ಮತ್ತು ಅಪ್ವರ್ಡ್ ಟ್ರೆಂಡ್ ಆಗ್ತದೆ. ಜಿ ಡಿ ಪಿ ಗ್ರೋತ್ ಖಂಡಿತವಾಗೂ ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತದೆ, ಅದರ ಬಗ್ಗೆ ಯಾರು ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ. ಜಿ ಡಿ ಪಿ ಡೌನ್ ಆಗೋಕೆ ಇಂಟರ್ನ್ಯಾಷನಲ್ ಅಫೇರ್ ಕಾರಣನೋ ಅಥವಾ ನಮ್ಮ ಇಂಟರ್ನಲ್ ಅಫೇರ್ ಕಾರಣ ಅಂತ ಕೇಳ್ತಾ ಇದ್ದಾರೆ ಸರ್. ಅದನ್ನು ಕೇಳ್ಬೋದು. ಈಗ ಇಂಟರ್ನ್ಯಾಷನಲ್ ಆ್ಯಂಡ್ ಇಂಟರ್ನಲ್ ಎರಡೂ ಕೂಡ ಬೆಳವಣಿಗೆ, ಚೈನಾದಲ್ಲಿ
ಅತ್ಯಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಜಿ ಡಿ ಪಿ ಇತ್ತು, ಅದೀಗ ಅತ್ಯಂತ ಲೋವೆಸ್ಟ್ ಆಗಿ ಬರ್ತಾ ಇದೆ. ಹೀಗಾಗಿ ಒಟ್ಟಾರೆ ಹಿಂಜರಿತ ಪಾಕಿಸ್ತಾನ ಹಿಂಜರಿತ ಏನಿದೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದು ನಾವು ನೋಡ್ತೇವೆ. ನೀವು ಸ್ವಲ್ಪ ಎಕಾನಮಿಯನ್ನು ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಎರಡು ಥರದ ದೇಶಗಳಿದ್ದಾವೆ, ಈಗ ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ. ಡೆವಲಪ್ಡ್ ಕಂಟ್ರಿ ಅಲ್ಲಿ ಆಗುತ್ತಿರುವಂಥ ಎಕನಾಮಿಕ್ ಆಕ್ಟಿವಿಟಿ ಮತ್ತು ಡೆವಲಪಿಂಗ್ ಆಗುವಂಥ ಎಕನಾಮಿಕ್ ಆಕ್ಟಿವಿಟಿ ಎರಡೂ ಕೂಡ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇನ್ಫ್ಲೂಯೆನ್ಸ್ ಆನ್ ದ ಎಕನಾಮಿಕ್ಸ್. ಇಸ್ರೇಲಿ ಅನ್ನೋನು ಅವನು ಹೇಳಿದ್ದಾನೆ, ದೇರ್ ಇಸ್ ನೋ ಮ್ಯಾಜಿಕ್ ಇನ್ ಎಕನಾಮಿಕ್ಸ್, ದೇರ್ ಇಸ್ ಓನ್ಲಿ ರಿಸಲ್ಟ್ಸ್ ಅಂತ. ಹೀಗಾಗಿ ಅದು ಆಕ್ಟಿವಿಟಿ, ಇಟ್ಸ್ ಆಕ್ಟಿವಿಟಿ, ಟೋಟಲ್ ಹ್ಯೂಮನ್ ಆಕ್ಟಿವಿಟಿ. ನಿನ್ನೆಯಿಂದನೇ ಮುಖ್ಯಮಂತ್ರಿಗಳು ಜೊತೆಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಾರ್ಯಕ್ರಮ ಅದೇ ಚರ್ಚೆ ಪೊಲಿಟಿಕ್ಸ್ಗಿಂತ. ನಿನ್ನೆಯಿಂದನೇ ಮುಖ್ಯಮಂತ್ರಿಗಳು ಜೊತೆಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಾರ್ಯಕ್ರಮ ಅದೇ ಚರ್ಚೆ ಪೊಲಿಟಿಕ್ಸ್ಗಿಂತ. ಸರ್ ಸರ್ ಚಂದ್ರ ಹೋಗ್ಬಾರ್ದಂತೆ ಯಾವ ಯಾವ ಮೊಬೈಲ್ ಸರ್ ಸರ್ ಚಂದ್ರ ಹೋಗ್ಬಾರ್ದಂತೆ ಯಾವ ಯಾವ ವಿರಾಜೋ ಅತಿ ಪೌರುಷಃ ಸ್ವಜಾತೋ ಅಚ್ಚರಿಷ್ಯತ ಪಶ್ಚಾತ್ ಭೂಮಿ ಮತೋತ್ ಪುನಃ ಯತ್ಪುರುಷೇಣ ಅವಿಷಾಃ ದೇವಾ ಯಕೃನ್ ವಸನ್ವಸ ವಸಂತೋಸ್ಯ ಶ್ರೀರಾಜ್ಯಂ ಗ್ರೀಷ್ಮಾ ಯುಗ್ಮಸ್ಯ ರಂದ್ರವಿಃ ಸಪ್ತಸ್ಯ ನಂದಿತಯಃ. ಸರ್ ಪಿಂದಿಗೆ ಸರ್ ಕೊಟ್ಟಿದ್ದೀವಿ ಬಾ ಹೇಳಣ. ಓಂ ಶಾಂತಿ ಶಾಂತಿ ಶಾಂತಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಅಂದಾಜು ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲೆಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ ಅವರನ್ನು ಗುರುತಿಸಿ ಚೆಕ್ ಮಾಡ್ತೀವಿ, ಅವರ ಆಕ್ಟಿವಿಟಿ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ. ಈಗ ಎಲ್ಲೆಲ್ಲಿ ಅವರವ್ರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡೋಕ್ಕೆ ಈಗಾಗಲೇ ಹೇಳಿದ್ದೀವಿ,
ರಿಪೋರ್ಟ್ ಬಂದ ತಕ್ಷಣ ನಮಗೆ ಒಂದು ಅಂದಾಜು ಸಿಗ್ತದೆ. ಸರ್, ಕೇಂದ್ರ ಸರ್ಕಾರ ಎಲ್ಲ ಮುಖ್ಯಮಂತ್ರಿಗಳು ನೋಡ್ಕೊಳ್ತಾರೆ. ನಾನೇ ಎರಡು ತಪ್ಪು. ನಾವು ಅಕ್ರಮ ವಲಸೆಗಾರರಿಂದ ಬರುವಂತಹ ಸಮಸ್ಯೆನೆ ನಿಭಾಯಿಸಬೇಕು, ಕೇಂದ್ರಕ್ಕೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅನ್ನೋದ್ ಮಾತ್ರ ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಎನ್ ಆರ್ ಸಿ ಬಗ್ಗೆ ಏನು ಮಾತಾಡೇ ಇಲ್ಲ, ಯಾವುದೇ ಥರ ತೊಂದರೆ ಇಲ್ಲ. ಅದು ರಾಷ್ಟ್ರೀಯ ನೀತಿ, ಅದು ರಾಷ್ಟ್ರೀಯ ನೀತಿ ಆದಾಗ ಅದರ ಅನ್ವಯ ನಾವು ಕೆಲಸವನ್ನು ಮಾಡ್ತೀವಿ. ಎಲ್ಲ ವಿಚಾರಗಳು ಮುಖ್ಯಮಂತ್ರಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ದಟ್ ಇಸ್ ಮೈ ಆನ್ಸರ್. ಸರ್, ನಿನ್ನೆ ಕೇಂದ್ರ ಸರ್ಕಾರ ದೇಶದ ಆಂತರಿಕ ವಿಚಾರ ಬಿಟ್ಟು ಬರೀ ವಿದೇಶದ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದೆ, ಆಂತರಿಕ ವಿಚಾರದಲ್ಲಿ ಗಮನ ಕೊಡಿಸ್ತಲ್ಲ. ನನ್ನ ಪ್ರಶ್ನೆ ಮುಗಿದಿಲ್ಲ ಸರ್. ಜಿ ಡಿ ಪಿ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಇದರಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಾಗಿ ಗಮನ ಹರಿಸ್ತಲ್ಲ. ಬರೀ ವಿದೇಶದ ಬಗ್ಗೆ, ನಮ್ಮ ಪಾಕಿಸ್ತಾನದ ಬಗ್ಗೆ, ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀವಿ. ಇದ್ರ ಬಗ್ಗೆ ತಮ್ಮ ಕಮೆಂಟ್ ಅಭಿಪ್ರಾಯ ತಪ್ಪಿದೆ. ಈಗ ಜಿ ಡಿ ಪಿ ಆರ್ಥಿಕ ಇದೆಲ್ಲ ಡೌನ್ ಆಗಿದೆಲ್ಲ ಸರ್, ಅದ್ರ ಬಗ್ಗೆ ಜಿ ಡಿ ಪಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಭಾವಗಳು ನಮ್ಮ ಜಿ ಡಿ ಪಿ ಮೇಲೂ ಆಗ್ತವೆ. ಅದಕ್ಕೆ ಆಂತರಿಕವಾಗಿ ಏನೆಲ್ಲ ಕ್ರಮ ತೆಗೆದುಕೋಬೇಕು, ಟ್ಯಾಕ್ಸ್ ಕನ್ಸೆಷನ್ನು, ಮೋರ್ ಮನಿ ಇನ್ ದ ಮಾರ್ಕೆಟ್, ಆರ್ ಬಿ ಐ ರೆಗ್ಯುಲೇಷನ್, ಹಲವಾರು ಕ್ರಮಗಳನ್ನು ಪ್ರತಿ ತಿಂಗಳು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಅದೇ ಸಾಕ್ಷಿ, ನಾವು ಒಂದು ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಡೌನ್ವರ್ಡ್ ಟ್ರೆಂಡ್ ಮತ್ತು ಅಪ್ವರ್ಡ್ ಟ್ರೆಂಡ್ ಆಗ್ತದೆ. ಜಿ ಡಿ ಪಿ ಗ್ರೋತ್ ಖಂಡಿತವಾಗೂ ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತದೆ. ಯಾರು ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ. ಜಿ ಡಿ ಪಿ ಡೌನ್ ಆಗಕ್ಕೆ ಇಂಟರ್ನ್ಯಾಷನಲ್ ಅಫೇರ್ ಕಾರಣನೋ ಅಥವಾ ನಮ್ಮ ಇಂಟರ್ನಲ್ ಅಫೇರ್ ಕಾರಣನೋ ಅಂತ ಕೇಳ್ತಾ ಇದ್ದಾರೆ ಸರ್. ಬೋತ್ ಈಗ ಇಂಟರ್ನ್ಯಾಷನಲ್ ಆ್ಯಂಡ್ ಇಂಟರ್ನಲ್ ಎರಡೂ ಕೂಡ ಬೆಳವಣಿಗೆ. ಅಲ್ಲಿ ಚೈನಾದಲ್ಲಿ ಅತ್ಯಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಜಿ ಡಿ ಪಿ ಇತ್ತು, ಅದೀಗ ಅತ್ಯಂತ ಲೋವೆಸ್ಟ್ ಆಗಿ ಬರ್ತಾ ಇದೆ. ಹೀಗಾಗಿ ಒಟ್ಟಾರೆ ಹಿಂಜರಿತ ಪಾಕಿಸ್ತಾನ ಹಿಂಜರಿತ ಏನಿದೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದು ನಾವು ನೀವು ಸ್ವಲ್ಪ ಎಕಾನಮಿಯನ್ನು ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಎರಡು ಥರದ ದೇಶಗಳಿದ್ದಾವೆ ಈಗ, ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ. ಡೆವಲಪ್ಡ್ ಕಂಟ್ರಿ ಅಲ್ಲಿ ಆಗುತ್ತಿರುವಂಥ ಎಕನಾಮಿಕ್ ಆಕ್ಟಿವಿಟಿ ಮತ್ತು ಡೆವಲಪಿಂಗ್ ಆಗುವಂಥ ಎಕನಾಮಿಕ್ ಆಕ್ಟಿವಿಟಿ ಎರಡೂ ಕೂಡ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇನ್ಫ್ಲೂಯೆನ್ಸ್ ಆನ್ ದ ಎಕನಾಮಿಕ್ಸ್. ಡಿಸ್ರೇಲಿ ಅನ್ನೋನು ಅವನು ಹೇಳಿದ್ದಾನೆ, ದೇರ್ ಇಸ್ ನೋ ಮ್ಯಾಜಿಕ್ ಇನ್ ಎಕನಾಮಿಕ್ಸ್, ದೇರ್ ಇಸ್ ಓನ್ಲಿ ರಿಸಲ್ಟ್ಸ್ ಅಂತ. ಹೀಗಾಗಿ ಅದು ಆಕ್ಟಿವಿಟಿ, ಇಟ್ಸ್ ಆಕ್ಟಿವಿಟಿ, ಟೋಟಲ್ ಹ್ಯೂಮನ್ ಆಕ್ಟಿವಿಟಿ. ನಿನ್ನೆಯಿಂದನೇ ಮುಖ್ಯಮಂತ್ರಿಗಳು ಜೊತೆಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಪೊಲಿಟಿಕ್ಸ್ಗಿಂತ ನಿನ್ನೆಯಿಂದನೇ ಮುಖ್ಯಮಂತ್ರಿಗಳು ಜೊತೆಗೆ ನಮ್ಮ ಮುಂದೆ ಅಡ್ಮಿನಿಸ್ಟ್ರೇಷನ್ ಸರ್ ಸರ್ ಚಂದ್ರ ಹೋಗ್ಬಿಡದಂತೆ ಯಾವ ಮೊಬೈಲ್ ಸರ್ ಸರ್ ಚಂದ್ರ ಹೋಗ್ಬಿಡದಂತೆ ಯಾವ ಯಾವ ಚಾನ್ಸ್
ಪಶ್ಚಾತ್ ಭೂಮಿ ಮತತ್ ಪುನಃ ಯತ್ಪುರುಷೇಣ ವಸಂತೋಸ್ಯ ರಾಜ್ಯಂ ಗ್ರೀಷ್ಮ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.